ಸೊಸೆ ಬಂದ್ಮೇಲೆ ಅತ್ತೆ ನೋಡ್ ದಮ್ಮಿ ಪೀಸು ಸೊಸೆ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಮನೇಲಿ ಜಾಗ ಇರುತ್ತೆ ಅಂತ ನಿಮ್ಮ ಅತ್ತೆಗೆ ಹೇಳು. ಅತ್ತೆ ಕಾಫಿ ರೆಡಿ. ಒಂದು ನಿಮಿಷ ಒಂದು ನಿಮಿಷ, ನಮ್ಮ ಮನೆ ಸೀಮೆನೆ ದೀಪ ಬರ್ತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಅತ್ತೆ ಕಾಫಿ. ಥ್ಯಾಂಕ್ ಯು ಕಣಮ್ಮ. ಕಾಫಿ ನಾನು ಮಾಡೋ ಕಾಫಿ ತರನೇ ಇದೆ. ಹೌದು ಅತ್ತೆ, ಕಾಫಿ ಮಾಡೋ ದಿನ ನಿಮ್ಮಿಂದನೇ ಕಾಫಿ ಮಾಡಿದ್ದೀನಿ. ಮತ್ತೆ ನಿಮ್ಮ ಅತ್ತೆ ಅಂದ್ರೆ ಸುಮ್ಮನೆನಾ? ಅತ್ತೆ ನಿಮ್ಗೊಂದು ವಿಷಯ ಗೊತ್ತಾ, ಈ ಪಕ್ಕದ ಮನೆ ರಮ್ಯಾ ಇದ್ದಾಳಲ್ಲ, ಅವಳು ಮೊನ್ನೆ ಅವ್ರ ಅತ್ತೆ ಹತ್ರ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅನ್ಲಂತೆ. ಅವ್ರ ಅತ್ತೆ ಬೇಡವೇ ಬೇಡ ಅನ್ಬಿಟ್ಲಂತೆ. ಅಷ್ಟಕ್ಕೆ ಏನ್ ಮಾಡಿದಾಳೆ ಗೊತ್ತಾ, ಅವಳು ಗಂಡನ್ ಕರ್ಕೊಂಡು ಸೀದಾ ಬೇರೆ ಮನೆನೇ ಮಾಡ್ಬಿಟ್ಲಂತೆ. ಪಾಪ ಅವ್ರ ಅತ್ತೆ, ಈಗ ನಾಯಿ ತರ ಒಂಟಿಯಾಗಿ ಮನೇಲಿದ್ದಾರೆ, ಊಟ ತಿಂಡಿ ನೋಡ್ಕೊಳಕ್ಕೂ ಯಾರು ಇಲ್ವಂತೆ. ಅಯ್ಯೋ ಪಾಪ. ಅತ್ತೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ಲ ಅತ್ತೆ. ಓ ನನ್ ಬೇಡ ಅನ್ಬಾರ್ದು ಅಂತ ಇಷ್ಟೊದ್ದು ಕತೆ ಇದ್ಯಾ? ಅಯ್ಯೋ ಹೋಗಮ್ಮ ಅನ್ಬಿಡ್ತೀನಿ ಅನ್ಕೊಂಡ್ಯಾ? ಕಲ್ಸಿಲ್ಲ ಅಂತಂದ್ರೆ ನನ್ ಮಗನ್ನ ಬೇಡ ಮನೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತ್ಯಾ? ನನ್ ಮಗ ನನ್ ಬಿಟ್ಟು ಹೋಗ್ಬಿಡ್ತಾನಾ? ಏನಮ್ಮ ಪ್ರಾಬ್ಲಮ್? ನೋಡು ತೋರ್ ಮನೆಗೆ ಹೋಗಕ್ಕೆ ನನ್ನ ಹತ್ರ ಕತೆ ಬಿಡ್ತಾ ಇದ್ದಾಳೆ. ಈ ಡಿಂಗರ್ ಬಿಲ್ಲಿ ಡೋಡಕ್ನ ಡಬಾಯ್ಸೋ. ಅಮ್ಮ ಅವ್ರು ತವ್ರ ಮನೆಗೆ ಹೋದ್ರೆ ಏನ್ ಪ್ರಾಬ್ಲಮ್? ನಿನ್ ಮಗಳು ಬಂದು ವಾರಕ್ಕೆ ಎರಡು ದಿನ ಇಲ್ಲ ಬಿದ್ದಿರ್ತಾಳೆ. ಒಂದ್ ಕಣ್ಣಿಗೆ ಸಿಹಿ ನೀರು, ಇನ್ನೊಂದ್ ಕಣ್ಣಿಗೆ ಉಪ್ಪು ನೀರು ಹಾಕ್ತೀಯ? ಅಲ್ಲ ಕಣು. ಮಾತಾಡ್ಬೇಡಮ್ಮ ನೀನು, ತಾಯಿ ಅಂದ್ ಮಾತ್ರಕ್ಕೆ ನೀನ್ ಹೇಳಿದಕ್ಕೆಲ್ಲ ಕೋಲೆ ಬಸ ಒಂಥರ ತಲೆ ಅಲ್ಲಾಡಿಸ್ಕೊಂಡು ಕೂರಕ್ಕಾಗಲ್ಲ. ಚಿನ್ನ ನೀನ್ ತವ್ರ ಮನೆಗೆ ಹೋಗ್ಬಾ. ಥ್ಯಾಂಕ್ ಯು ರೀ ರೀ, ಐ ಲವ್ ಯು. ಐ ಲವ್ ಯು ಟು. ಎಲ್ಲರಂತಲ್ಲ ನನ್ನ ಗಂಡ, ಗಂಡ ಅಂತೆ ಗಂಡ, ನಿಮ್ಮ ಅಜ್ಜಿ ಪಿಂಡ ಅವಳನ್ನ ದಬಾಯಿಸು ಅಂದ್ರೆ ನನ್ನ ದಬಾಯಿಸ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಪ್ರವೀಣಾ ಪ್ರವೀಣಾ ಬಾರ ಆಚೆ. ಏನಮ್ಮ? ನೋಡೋ ಖಾಲಿ ಸೈಟಲ್ಲಿ ಕಸ ಬಿಸಾಕ್ದಂಗೆ ಹೆಂಗೆ ತರಕಾರಿ ಬಿಸಾಕ್ ಹೋಗಿದ್ದಾಳೆ. ಏನಮ್ಮ ನಿನ್ ಗೋಳು, ಯಾವತ್ತಿದ್ರು ಅವಳ ಬಗ್ಗೆ ಚಾಡಿ ಹೇಳ್ತಾನೆ ಇರ್ಬೇಕಾ? ವಯಸ್ಸಾದವ್ರು ಮನೇಲಿದ್ರೆ ಇದೇ ಗೋಳು, ತೆಗೆದು ಸೈಡ್ ಇಟ್ಟಾಳ್ ಬಿಡು. ನೋಡು ಇನ್ ಮುಂದೆ ಅವಳ ಬಗ್ಗೆ ನನ್ನ ಹತ್ರ ಏನು ಹೇಳಬಾರ್ದು, ಅರ್ಥ ಆಯ್ತಾ? ಅಯ್ಯೋ ನನ್ ಮಗ ಯಾಕೆ ಹಿಂಗಾಗೋದ? ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ, ದೇವ್ರು ದಿಂಡ್ರು ಪೂಜೆ ಅಂತ ಇದ್ವಿ. ನಿಮ್ ಕಾಲದಲ್ಲಿ ಟಿವಿ ಇಂಟರ್ನೆಟ್ ಅಂತ ಏನು ಇರ್ಲಿಲ್ಲ, ಇದ್ದಿದ್ರೆ ನಮ್ಗಿಂತ ಜಾಸ್ತಿನೇ ಹಚ್ಕೊಂಡಿರ್ತಿದ್ರಿ. ಸ್ವಲ್ಪ ಕೆಳಗ್ ನೋಡು, ಅರ್ಧ ಬಾಡಿ ಇದೆ ಪೂರ್ತಿ ಬಾಡಿಯಲ್ಲಿ ಇರೋದ ಇಷ್ಟು. ಯಾರಮ್ಮ ನೀನು? ಅಬ್ಬಲಿ ಅಮಾಯಕಿ ನಟ ದೃಷ್ಟಿ, ಪ್ರೀತಿ ಅನ್ನೋ ಬಾಣಕ್ಕೆ ಬಲಿಯಾದ ಮೂಕ ಪ್ರಾಣಿ. ನೋಡಮ್ಮ ಈ ನಾಟಕ ಕನ್ನಡ ಬಿಟ್ಟು ನಾರ್ಮಲ್ ಕನ್ನಡ ಮಾತಾಡು. ಪ್ರವೀಣಾ ನಿಮ್ಗೆ ಏನಾಗ್ಬೇಕು? ನನ್ ಮಗ ಆಗ್ಬೇಕು, ನನ್ನ ಗಂಡ ಆಗ್ಬೇಕು. ಕೇಳಿಸ್ಲಿಲ್ವಾ? ಅವರು ನನ್ನ ಗಂಡ ಆಗ್ಬೇಕು. ಏಯ್ ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾಗೆ ತಿಳ್ಬಿಡ್ತೀನಿ ಅಷ್ಟೇ. ಹೌದು ಈ ಸಮಾಜದಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು. ಮರ ಕಡಿಯೋ ಕೊಡ್ಲಿ ಕಬ್ಬನೇ ಆಗಿರ್ಬೋದು, ಆದ್ರೆ ಸಪೋರ್ಟ್ ಮಾಡೋ ಹಿಡಿ ಮರನೇ ಅಲ್ವಾ? ಹಾಗೆ ಒಂದ್ ಹೆಣ್ಣಿಗೆ ಹೆಣ್ಣೆ ಶತ್ರು. ಏಯ್ ಈ ಡೈಲಾಗ್ ಎಲ್ಲ ಚಪ್ಪಾಳೆ ಹೊಡಿಬೋದು, ಹಿಂಗ್ ವಿಜಿಲು ಹೊಡಿಬೋದು, ಮನೆ ಒಳಗಡೆ ಎಲ್ಲ ಬಿಟ್ಕೊಡಕ್ಕಾಗಲ್ಲ. ಹೋಗಿ ಆಚೆ. ಅದನ್ನ ನಮ್ ಮನೆಯವ್ರು ಹೇಳಿ. ನೋ ಪ್ರವೀಣಾ, ನೋ ಪ್ರವೀಣಾ ಬಾರ ಆಚೆ. ಏನಮ್ಮ ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು.
ಯಾಕಮ್ಮ ಕೈ ಮುಗಿತಿದ್ಯಾ? ಏನಾದರೂ ಸಹಾಯ ಬೇಕಿತ್ತ? ಸಹಾಯ? ತಾಳಿ ಕಟ್ಟಿರೋ ಪತಿದೇವರಿಗೆ ನಮಸ್ಕಾರ ಮಾಡ್ತಿದೆ ಅಷ್ಟೇ. ಪತಿದೇವರು ಯಾರು? ನಿನ್ನ ಪತಿದೇವರು? ಕಾಮಿಡಿ ಕಿಲಾಡಿಗಳು ಸೀಸನ್ 3 ಕಂಟೆಸ್ಟೆಂಟ್ ಹಾಗೂ ವಂಶಿಕ ಅವರ ಏಕೈಕ ಮಗ. ಕೇಳಿದ್ರ ಇವಳು ವಿನೋದವಾದ ಮಾತುಗಳನ್ನ. ವಂಶಿಕ ಅವ್ರ ಮಗ ಅಂದ್ರೆ ನಾನು ಇವಳ ಪತಿದೇವರಂತೆ. ಚೆನ್ನಾಗಿದೆ ಚೆನ್ನಾಗಿದೆ. ಯಾಕೆ ಯಾಕೆ ಏನಾಗು? ನನ್ನನ್ನು ಪತಿದೇವರು ಅಂತ ಹೇಳಿದೆ ಅಲ್ಲ, ಅದಕ್ಕೆ ನನ್ಗೆ ನೀನ್ ಯಾರಂತ ಗೊತ್ತೇ ಇಲ್ಲ. ನೀವ್ ಬಸವನಗುಡಿ ನ್ಯಾಷನಲ್ ಕಾಲೇಜಿಗೆ ಬಂದಿದ್ದು, ಐ ಲವ್ ಯು ಅಂದಿದ್ದು, ರಾಗಿಗುಡ್ಡದಲ್ಲಿ ಕುಲ್ಫಿ ತಿಂದಿದ್ದು, ನಂದಿ ಬೆಟ್ಟದಲ್ಲಿ ಸೆಲ್ಫಿ ತಗೊಂಡಿದ್ದು, ಕಾಲೇಜ್ ಫಂಕ್ಷನ್ ಅಲ್ಲಿ ಆಡಿದ್ದು, ಬೈಕ್ ಅಲ್ಲಿ ಸುತ್ತಾಡಿದ್ದು, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು, ಮಾಲ್ಡೀವ್ಸ್ ಅಲ್ಲಿ ಹನಿಮೂನ್ ಮಾಡ್ಕೊಂಡಿದ್ದು, ಮುದ್ದು, ಇದೆಲ್ಲ ನಿಮಗ್ ನೆನಪಿಲ್ವಾ? ನಿಜ ಆಗಿದ್ರೆ ತಾನೆ ನೆನಪಿರೋದಕ್ಕೆ. ಯಾವ್ದು ನಾಟಕ ಕಂಪನಿಯಿಂದ ಬಂದವಳು, ಎಲ್ಲಿ ಬಂದವ ಮಾಡ್ತಾ? ಅತ್ತೆ ಈ ಫೈಲ್ ಒಂದ್ಸಲಿ ನೋಡಿ ಅತ್ತೆ. ರಿಜಿಸ್ಟರ್ ಆಫೀಸ್ ಸರ್ಟಿಫಿಕೇಟ್ಸು, ಡಾಕ್ಯುಮೆಂಟ್ಸ್, ಮದುವೆ ಫೋಟೋ ಎಲ್ಲ ಇದರಲ್ಲೇ ಇದೆ. ಅಯ್ಯ ನಿನ್ ಬಾಯಿಗೆ ಮಣ್ಣಕ್ಕ. ಅಮ್ಮ ಸುಳ್ಳು ಹೇಳ್ತಾವ್ರೆ, ನಂಬೇಡ. ನೀನೇನು ಯೋಚನೆ ಮಾಡ್ಬೇಡಕಂದ, ನಾನಿದ್ದೀನಿ. ಕಮಲದ ಮುಗದೋಳೆ, ಕಮಲದ ಕಣ್ಣೋಳೆ, ಅಬ್ಬಿದೋಳೆ. ಯಾರಪ್ಪ ಇದು? ಡವ್ಗೆ ಡವ್ವು. ನಿನ್ ಡವ್ವು? ನಿನ್ನ ಮೇಲೆ ಇಲ್ಲೇ ಇದ್ಯಾ? ಇದು ನನ್ ಮಾತು, ನನ್ ಮಾತೇ ಭಾಷಣ. ಏನ್ ಮಹೇಶ್ ಮತ್ತೆ ಸಾಮ್ರಾಜ್ಯ ಇದು, ಬಂದವ್ರಿಗೆಲ್ಲ ಶಾಸನ ಕೊಡ್ತೀವಿ. ಹಾಗೆ ಈ ಬಡಪಾಯಿ ಜೀವನಕ್ಕೆ ಒಂದ್ ದಾರಿ ತೋರಿಸ್ಬಿಡಮ್ಮ ನನ್ ತಾಯಿ. ಈ ಮನೇನ ನಿನ್ನ ಹೆಸರಿಗೆ ಬರ್ತೀನಿ ಬಿಡಮ್ಮ. ಅತ್ತೆ ಆ ಫೈಲ್ ಅಲ್ಲಿ ಮನಿ ಡಾಕ್ಯುಮೆಂಟ್ಸ್ ಇದೆ, ಒಂಚೂರು ಸೈನ್ ಮಾಡ್ಬಿಡಿ. ಅತ್ತೆ 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 ಬೇಡ. ನನ್ ಕಣ್ಮುಂದೆ ಇರ್ಬೇಡಿ, ಇಬ್ರು ಓಡಿ. ನೀನು ಕಮಲದ ಕಣ್ಣೋಳೆ, ಕಮಲದ ಮುಗದೋಳೆ, ಅಬಲೆಯ ಕೈಯನ್ನು ಹಿಡಿದೋಳೆ. ಚಿನ್ನ ಬಂಗಾರ ನೋಡೆ, ಈ ಕಡೆ ಹೋಗ್ರಿ. ಈ ಕಡೆ ನೋಡೆ, ಅವಳು ಹೇಳಿದ್ ನಂಬಿಟ್ಯ? ಯಾರಿಗ್ ಗೊತ್ತು ಯಾವ ಉತ್ತದಲ್ಲಿ ಯಾವ ಹಾವು ಯಾವ ಮೊಟ್ಟೆ ತಿಂತಿರುತ್ತೋ. ನಾವು ಗಂಡ ಅವಳ ಜೊತೆ ನೆಟ್ ಪ್ರಾಕ್ಟೀಸ್ ಮಾಡಿ ನನ್ ಜೊತೆ ಮ್ಯಾಚ್ ಆಡ್ಬಿಟ್ಟಲ್ಲೋ. ಇಲ್ಲೇ ಏನು ಅಂತ ಹೇಳ್ತಿದ್ಯ? ನೆಟ್ಟಗೆ ಇಂಟರ್ನೆಟ್ ಆನ್ ಮಾಡಕ್ಕೆ ಬರಲ್ಲ, ಇನ್ ನೆಟ್ ಪ್ರಾಕ್ಟೀಸ್ ಮಾಡ್ತೀನ? ನಮ್ ತಾಯ್ ಮೇಲಾನೆ, ನಿನ್ ಮೇಲಾನೆ. ಅವಳು ಹೇಳಿದ್ ಸುಳ್ಳು ಕಣೆ. ನೋಡ್ದ ನೋಡ್ದ ಅಲ್ಲಿ ಲೊಚ್ ಕೊಡ್ತಿದೆ. ಲೊಚ್ ಕೊಡ್ತಿರೋದು ಅಲ್ಲಿ ಅಲ್ಲ, ನೋಡಲ್ಲಿ ನಿಮ್ಮಮ್ಮ. ಅಮ್ಮ ನೀನಾದ್ರೂ ನನ್ ಮಾತು ನಮ್ಮಮ್ಮ, ಆ ಹುಡುಗಿ ಹೇಳ್ತಿರೋದೆಲ್ಲ ಸುಳ್ಳು. ಅವಳು ನಿನಗ್ ಬೇಡ ಅಂದ್ರೆ ನನಗ್ ಬೇಕಲ್ಲಪ್ಪ. ನೀನು ನಿನ್ ಹೆಂಡತಿ ಜೊತೆ ಸೇರ್ಕೊಂಡ್ ನಂಗೆ ಬೈತ್ಯಾ? ನಂಗೆ ಅಂತ ಒಬ್ರು ಬೇಡ್ವಾ? ಅತ್ತೆ ಇನ್ಮೇಲೆ ನೀವ್ ಹೇಳಿದ್ದೆಲ್ಲ ಕೇಳ್ತೀನಿ, ಇನ್ ಮುಂದೆ ನಿಮ್ ಮಾತೇ ಶಾಸನ. ನಂಗೆ ಯಾಕೋ ನಿನ್ ಮಾತ್ ಮೇಲೆ ನಂಬಿಕೆ ಬರ್ತಾ ಇಲ್ವಲ್ಲ. ನಂಬಿಕೆ ಬರ್ತಿಲ್ವಾ? ಅತ್ತೆ ನಿಮ್ಮ ನಂಬಿಕೆ ಪಡ್ಕೋಬೇಕು ಅಂತಂದ್ರೆ ನಾನ್ ಏನ್ ಮಾಡ್ಬೇಕು ಹೇಳಿ ಅತ್ತೆ? ಕಾಫಿ ಮಾಡ್ಕೊಡ್ಲಾ, ಟೀ ಮಾಡ್ಕೊಡ್ಲಾ, ತಿಂಡಿ ಮಾಡ್ಕೊಡ್ಲಾ, ಅಥವಾ ಮನೆಯೆಲ್ಲ ಕ್ಲೀನ್ ಮಾಡ್ಲಾ, ಅಥವಾ ಈ ಮನೆಯಲ್ಲಿ ನಿಮ್ ಮಗನ್ ತರ ಒಣಗೋಗಿರೋ ಈ ಗಿಡಗಳಿಗೆಲ್ಲ ನೀರ್ ಹಾಕ್ಲಾ, ನಿಮ್ ತಲೆನ ನನ್ ಪಾದದ ಮೇಲೆ ಹೊತ್ಕೊಂಡು, ಅಲ್ಲ ನಿಮ್ ಪಾದನ ನನ್ ತಲೆ ಮೇಲೆ ಹೊತ್ಕೊಂಡು ಮನೆಯೆಲ್ಲ ಮೆರವಣಿಗೆ ಮಾಡ್ಲಾ, ಅಥವಾ ಇದೇ ಸೀರೆನಲ್ಲಿ ಇಲ್ಲೇ ನೇಣಕೊಂಡು ಸತ್ತೋಗ್ಬಿಡ್ಲಾ. ಇದು ಹೊಸ ಸೀರೆ, ಇದು ಬೇಡ. ನಿಮ್ದ ಯಾವ್ದಾದ್ರು ಹಳೆ ಸೀರೆ ಇದ್ರೆ ಕೊಡಿಯತ್ತೆ, ನೇಣಕೊಂಡು ಸತ್ತೋಗ್ಬಿಡ್ತೀನಿ. ಏನು ಬೇಡಮ್ಮ, ನಂಬಿಕೆ ಬಂತು ಸರಿ.
ನೀವಿಬ್ರು ಒಂದ್ ಅವರ್ ಆಚೆ ಸುತ್ತಾಡ್ಕೊಂಡ್ ಬನ್ನಿ, ಅಷ್ಟೊತ್ತಲ್ಲಿ ನಾನು ಇವ್ನ ಮನೆ ಬಿಟ್ಟು ಓಡಿಸ್ತೀನಿ. ಅಷ್ಟು ಮಾಡಮ್ಮ ಸಾಕು. ಆಯ್ತಾ? ನೋಡಮ್ಮ, ನನ್ ಮಗ ಸೊಸೆ ಕಂಟ್ರೋಲ್ ಬಂದಿದ್ದಾಯ್ತು. ನೀನು ನಿನ್ ಫೋನ್ ನಂಬರ್ ಕೊಡು, ನಾನ್ ನಿಂಗೆ ದುಡ್ಡು ಹಾಕ್ಬಿಡ್ತೀನಿ, ನೀನ್ ಇವಾಗ್ಲೇ ಹೊಡು ಆಯ್ತಾ? ನಮ್ಮಮ್ಮ ಸೂಪರ್ ಸ್ಟಾರ್, ಗಿಚ್ಚಿಗಿಲಿ ವಿನ್ನರ್ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ಟೆ ನೀನು. ನನಗೆ ನಿಮ್ ಮೇಲೆ ಡೌಟ್ ಇತ್ತು, ಅದಕ್ಕೆ ಇಲ್ಲೇ ಆಚೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡ್ವಿ. ನಾನ್ ಯಾಕೆ ಹೋಗ್ಬೇಕು? ನೀವೇ ಈ ಮನೆ ಬಿಟ್ಟು ಹೋಗಿ. ಹಲೋ ಮೇಡಮ್, ನೀವ್ ಅವಾಗ್ಲೇ ಸೈನ್ ಮಾಡಿದ್ರಲ್ಲ ಈ ಪೇಪರ್ಸ್, ಇದು ಡಮ್ಮಿ ಅಲ್ಲ, ಒರಿಜಿನಲ್. ಯಾಕೆ ನಕ್ತಿದ್ದೀರಾ? ನಾನು ಸೈನ್ ಆಗಿದ್ನಲ್ಲ, ಅದು ಒರಿಜಿನಲ್ ಅಲ್ಲ, ಡಮ್ಮಿ. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಟಾಕಿ ಪೋಡಿ ಬಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಅಬಲೆ ಪ್ರೀತಿ ಏನೋ, ಒಂದ್ ಮರ ಕಡಿಬೇಕು ಅಂದ್ರೆ ಮರ ಕಡಿಯೋ ಕೊಡ್ಲಿ, ಮರ ಕಡಿಯೋ ಕೊಡಿ ಕೊಡ್ಲಿ, ತಾಳಿ ಕಟ್ಟ ಕಾಮಿಡಿ ಕಿಲಾಗ. ಸಾರಿ 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 ಸರ್, ಮಾಲ್ಡೀವ್ಸ್ ಅಲ್ಲಿ ಹಲಿ ನಿಂದವು. ನೋಡ್ದಂಗಿದಲ್ವಾ ಮಗ? ಏ ತಾತ, ಎದಳ. ನಾಚಿಕೆಗೆ ಬಂತು ನಿಮ್ಗೆ? ಇವತ್ತು ಎಪಿಸೋಡು ವೀಕೆಂಡ್ ಪಾರ್ಟಿ ಅಂತೆ, ಅದೇನ್ ಕಿತ್ ಬಿಸಾಡ್ತೀರಂತೆ ನಾವು ನೋಡ್ತೀವಿ.